ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ನನಗೆ ಅರ್ಥ ಆಗುತ್ತೆ ಅಶ್ವಿನ್, ಇಷ್ಟು ದಿನ ಸ್ವತಂತ್ರದ ರುಚಿ ನೋಡಿರೋ ನಿನಗೆ ಅದು ಕಷ್ಟ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಆದರೆ ಬದುಕು ಒಂದೊಂದ್ಸಲ ನಮಗೆ ಕೆಲವು ಅನಿವಾರ್ಯತೆಗಳನ್ನು ತಂದುಕೊಡುತ್ತೆ. ಬೆಳಿಬೇಕು ಅಂದ್ರೆ ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಇವತ್ತು ಕರ್ಣಭಾವ ಹೇಳ್ತಿರೋದೇನು ಹೇಳು, ಅವನಿಗೆ ಕಂಪನಿ ನಡೆಸ್ಕೊಂಡು ಹೋಗೋ ಅನುಭವ ಇಲ್ಲ, ಅವನಿಗೆ ಕೆಪಾಸಿಟಿ ಇಲ್ಲ ಅಂತ. ಅಶ್ವಿನ್, ನೀನು ಸ್ಥಾನನ ಪಡ್ಕೊಳ್ಳೋದಕ್ಕೆ ಒದ್ದಾಡೋ ಬದಲು ನಿನ್ ಕೈಲಿ ಎಲ್ಲ ಆಗತ್ತೆ ಅಂತ ಪ್ರೂವ್ ಮಾಡೋದಕ್ಕೆ ಒದ್ದಾಡು. ನಿನ್ನ ಸಾಮರ್ಥ್ಯನ ಜಗತ್ತಿಗೆ ತೋರಿಸೋದಕ್ಕೋಸ್ಕರ ಒದ್ದಾಡು ಅಶ್ವಿನ್. ಕಂಪನಿ ಅನ್ನೋದು ಇವತ್ತು ಹುಟ್ಟಿ ನಾಳೆ ಬಾಡ್ ಹೋಗೋದಕ್ಕೆ ನಾಯಿ ಕೊಡೆ ಅಲ್ಲ, ಅದೊಂದು ಶಾಶ್ವತವಾದ ಭದ್ರಕೋಟೆ. ಅದನ್ನ ರಕ್ಷಣೆ ಮಾಡ್ಕೋಬೇಕಂದ್ರೆ ರಾಜನ ಗಾಂಭೀರ್ಯ, ಮಂತ್ರಿಗಿರ್ಬೇಕಾಗಿರೋ ಬುದ್ಧಿಶಕ್ತಿ, ಒಬ್ಬ ಸೈನಿಕನಿಗಿರ್ಬೇಕಾಗಿರೋ ತೋಳ್ಬಲ ಎಲ್ಲ ಇರಬೇಕು ಅಶ್ವಿನ್. ಆ ಬುದ್ಧಿವಂತಿಕೆ, ಶಕ್ತಿ, ಆ ಧೈರ್ಯ ಎಲ್ಲ ಕರ್ಣಭಾವನಲ್ಲಿದೆ. ನೀನದನ್ನ ಅವರಿಂದ ಕಲಿಬೇಕು ಅಶ್ವಿನ್. ಅದನ್ನ ಕಲಿಬೇಕು ಅಂದ್ರೆ ತಾಳ್ಮೆಯಿಂದ ಇರು, ಅವ್ರ ಜೊತೆ ತುಂಬಾ ಚೆನ್ನಾಗಿರು. ನೀನು ನೀನ್ ಏನ್ ಅನ್ನೋದನ್ನ ಸಾಧಿಸಿ ತೋರ್ಸು, ಆಗ ಎಲ್ಲಾ ತಾನಾಗ್ ತಾನೇ ನಿನ್ ಕಾಲ್ ಬುಡಕ್ ಬಂದ್ಬಿಡುತ್ತೆ. ಎಲ್ಲರೂ ನಿನ್ನ ಕರ್ಣಭಾವನ ಕೂರಿಸಿ ಮಾತಾಡ್ಬೇಕು ಅಂತ ಕಾಯ್ತಿದ್ದಾರೆ. ಬರೋದಕ್ಕೂ ಮುಂಚೆ ನಾನ್ ಹೇಳಿದ್ದೀನೆಲ್ಲ ಒಂದ್ಸರಿ ಯೋಚನೆ ಮಾಡಿ, ಚೆನ್ನಾಗಿ ಯೋಚನೆ ಮಾಡಿ, ಆಮೇಲೆ ಕೆಳಗ್ ಬಾ. ನೀನು ಸ್ಥಾನನ ಪಡ್ಕೊಳ್ಳೋದಕ್ಕೆ ಒದ್ದಾಡೋ ಬದಲು ನಿನ್ ಕೈಲಿ ಎಲ್ಲ ಆಗತ್ತೆ ಅಂತ ಪ್ರೂವ್ ಮಾಡೋದಕ್ಕೆ ಒದ್ದಾಡು.